ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ನಲ್ಲಿ ಏನು ನಡೆಯತಾ ಇದೆ ಚುನಾವಣೆಗೆ ಇನ್ನು 2 ವರ್ಷ ಇದೆ ಈಗಾಗಲೇ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಹಾಗೂ ಅದರಲ್ಲಿ ಒಂದಷ್ಟು ಗೊಂದಲಗಳಿವೆ ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಇದುವರೆಗೂ ಎಂದೂ ಮುಖ್ಯಮಂತ್ರಿಯ ಘೋಷಣೆಯನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯ ಘೋಷಣೆಯನ್ನ ಮಾಡಿರಲೇ ಇಲ್ಲ ಆದರೆ ಪ್ರಸ್ತುತ ಕಾಂಗ್ರೆಸ್ ನ ಪರಿಸ್ಥಿತಿ ಹೇಗಿದೆ ನಾವು ಒಂದಸರಿ ಅವಲೋಕನ ಮಾಡಿದ್ರೆ ಇಡಿ ದೇಶದಲ್ಲಿ ಕಾಂಗ್ರೆಸ್ ಮುಖ ಕಳ್ಕೊಂಡಿದೆ ಅಂತಹ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯದ ಉದ್ದಗಲಕ್ಕೂ ಒಂದು ಶಕ್ತಿಶಾಲಿಯಾದ ನಾಯಕತ್ವದ ಅವಶ್ಯಕತೆ ಇದೆ ಈ ಇಂತಹ ನಾಯಕತ್ವ ಈ ನಾಯಕತ್ವವನ್ನು ಗುಣಗಳನ್ನು ಹೊಂದಿರುವಂತ ಯಾರಾದರೂ ನಾಯಕರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅಂದ್ರೆ ಅದು ಕೇವಲ ಸಿದ್ದರಾಮಯ್ಯನವರು ಮಾತ್ರ ಎಲ್ಲ ಸಮುದಾಯ ಎಲ್ಲ ಧರ್ಮಗಳನ್ನು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ಒಂದು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಅವರು ನಡೆಸುತ್ತಿರುವ ಹೋರಾಟ ಹಾಗೂ ಅವರ ಹಿಂದಿನ ರಾಜಕೀಯ ನಡೆಗಳು ಈ ಹಿಂದೆ ಸರ್ಕಾರ ಬರಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಬಹುಮತ ತಗೊಂಡು ಸ್ವಂತ ಶಕ್ತಿಯಿಂದ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಅಂದು ನಡೆಸಿದಂತ ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ಬಹುಮುಖ್ಯವಾದಂತ ಚರಿತ್ರೆಯಲ್ಲಿ ದಾಖಲಾಗಿರುವಂತ ಒಂದು ಜನಾಂದೋಲನವಾಯಿತು ಇಂತಹ ಜನಾಂದೋಲನದ ಅವಶ್ಯಕತೆ ಈಗ ಇದೆ ಪ್ರಸ್ತ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ನೀವು ಪ್ರಬಲ ವಿರೋಧ ಪಕ್ಷವಾಗಿ ತಂದು ಜನಪರವಾಗಿ ನಿಲ್ಲೋದನ್ನ ಬಿಟ್ಟು ಈಗ ನೀವು ದ್ವಂದ್ವದಲ್ಲಿ ಇರೋದ್ರಿಂದ ನೀವು ರಾಜ್ಯದ ಜನತೆಗೆ ಯಾವ ರೀತಿ ಅಂತ ಸಂದೇಶವನ್ನ ಕೊಡ್ತೀರಾ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಜಮೀರ್ ಅಹಮದ್ ಅವರಿಗೆ ನೋಟಿಸ್ ಅನ್ನು ನೀಡಿ ಒಂದಿಷ್ಟು ಮಾಹಿತಿ ಮತ್ತು ಒಂದಿಷ್ಟು ಮೆಸೇಜ್ ಅನ್ನು ತಲುಪಿಸಿದ್ದಾರೆ ಪ್ರಬಲ ಕೋಮುಗಳಾದಂತಹ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ಏನಿದೆ ಮುಸ್ಲಿಂ ಸಮುದಾಯ ಹಾಗೂ ಕುರುಬ ಸಮುದಾಯವನ್ನ ನೀವು ಎಲ್ಲೋ ವಿರೋಧಿಸ್ಕೊಳ್ತಾ ಇದ್ದೀರಾ ಅಥವಾ ಎದುರು ಹಾಕೊಳ್ತಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ ಸೋ ಈ ನಿಟ್ಟಿನಲ್ಲಿ ನೀವೆಲ್ಲರೂ ಒಂದು ಎಚ್ಚರಿಕೆಯ ನಡೆಯನ್ನು ಇಟ್ಕೊಂಡು ಈಗಿನ ಸರ್ಕಾರದ ವೈಫಲ್ಯತೆಗಳನ್ನು ನೀವು ಜನರ ಮುಂದೆ ಹೇಳಲಿಕ್ಕೆ ಮುಂದಾಗಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ